दोस्त आप लोग कैसे हैं? आई होप कि आप लोग अब बहुत मस्त होंगे, अच्छा होंगे। तो दोस्तों आज मैं एक प्लानिटरी आपको दिखाना चाहता हूँ कि उसका नाम है जवाहरलाल नेहरू प्लैनेटरियम। तो गैस चलिए देखते हैं क्या। इधर ही एक चीज आएगा। What is the revolving chairs? परमाणु इंधनವನ್ನು ಬಳಸಿಕೊಂಡಿರುತ್ತದೆ, ಶಾಖೋತ್ಪತ್ತಿ ನಿಲ್ಲುತ್ತದೆ। ನಕ್ಷತ್ರ ದ್ರವ್ಯದ ಒಳಮುಖವಾದ ಈ ಕುಸಿತವನ್ನು ನಮಗೆ ತಿಳಿದಿರುವ ಯಾವುದೇ ಶಕ್ತಿಯು ತಡೆಯಲು ಸಾಧ್ಯವಾಗುವುದಿಲ್ಲ। ಗುರುತ್ವವೇ ಪ್ರಭಾವ ತಪ್ಪಿಸಿಕೊಂಡು ಹೋಗಲು ಸಾಧ್ಯವಾಗುವುದಿಲ್ಲ। ಕುಳಿಯುವ ಯಾವುದೇ ವಸ್ತುವನ್ನಾಗಲಿ ಈ ಕಪ್ಪು ಕುಳಿಯು ನುಂಗಿಬಿಡುತ್ತದೆ. ಮತ್ತೆ ಅದು ಹೊರಗೆ ಬರುವ ಮಾತೇ ಇಲ್ಲ. ಜೆನರೇಟರ್ ಎಂಬ ಕುಳಿ ಉಂಟಾಯಿತು. ಈ ಕುಳಿಯ ಅಗಲ 1 ಕಿಲೋಮೀಟರ್ಗಿಂತ 65 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯು ಡೈನೋಸಾರ್ಗಳ ಸಾಮ್ರಾಜ್ಯವಾಗಿತ್ತು. ಇಂತಹ ಬೃಹತ್ ಗಾತ್ರದ ಜೀವಿಗಳು ನಶಿಸಿ ಹೋದದ್ದು ಹೇಗೆ? ಆಕಾಶದಿಂದ आप लोगों को बहुत अच्छा लगा होगा, तो प्लीज़ आप लोग कमेंट जरूर करना एंड शेयर लाइक सब्सक्राइब जरूर करना. कि ये था आज का ब्लॉग. सो आज का ब्लॉग यहीं पे एंड करते हैं.